ఎస్ఆర్ సేవా సంస్థ. ఇదన్న 2000 ఇసుమలి ప్రారంభిస్తా దేశ భువనేశ్వర ನಗರ 1985 ಕೋಣಾರ್ಥ ರಸ್ತೆ ಬಂತದ. ಇಲ್ಲಿ ನಾವು 3 ಮೇಜರ್ ಆಗಿ ಆಕ್ಟಿವಿಟೀಸ್ ನ ಮಾಡ್ತಾ ಇದ್ದೀವಿ. ಒಂದು ಯೋಗ, ಯೋಗ ಯೋಗದಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಆಯುರ್ವೇದ, ಆಯುರ್ವೇದ ಇದನ್ನು ಬಿಟ್ಟು ನೇಚುರೋಪತಿ, ಈ 3 ಒಂದು ಮಾಧ್ಯಮವಾಗಿ ತಗೊಂಡು ಇದನ್ನ ನಾವಿಲ್ಲಿ ಪ್ರಮೋಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸಂಕಲ್ಪ ಯೋಗ ಮತ್ತು ನೈಸರ್ಗಿಕ ಆರೋಗ್ಯ ಕೇಂದ್ರ ಅಂದ್ರೆ, ನೈಸರ್ಗಿಕ ಆರೋಗ್ಯ ಕೇಂದ್ರ ಯಾಕೆ ಇಟ್ಟಿದ್ದೀವಿ ಅಂದ್ರೆ, ನಮ್ಮ ದೇಶದಲ್ಲಿ ಭಾರತೀಯ ವೈದ್ಯಕೀಯ ಪದ್ಧತಿ ಅಂತ ಇದೆ. ಸುಮಾರು 1000 ವರ್ಷಗಳಿಂದ ಈ ಪದ್ಧತಿಯನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ಅದು ವೈದ್ಯಕೀಯ ಪದ್ಧತಿ ಅಂತ ಕೂಡ ನಮ್ಮ ರಾಷ್ಟ್ರದಿಂದ ಮಾನ್ಯತೆ ಪಡೆದಿದೆ. ಒಂದು ಯೋಗ, ಯೋಗ ಮತ್ತು ಯೋಗ ಚಿಕಿತ್ಸೆ, ಅನೇಕವಾದಂತಹ ಕಾಯಿಲೆಗಳನ್ನ ಯೋಗದಿಂದ ಗುಣಪಡಿಸಬಹುದು. ಅದು ಒಂದು ವೈಜ್ಞಾನಿಕವಾಗಿ ನಿರೂಪಣೆಪಟ್ಟಿದೆ. ಸುಮಾರು 1700 ಪೇಪರ್ಗಳು, ರಿಸರ್ಚ್ ಪೇಪರ್ಗಳು ಪಬ್ಲಿಷ್ ಆಗಿದೆ. ಇವನ್ನು ನಮ್ಮ ಬ್ರಿಟಿಷ್ ಜನರಲ್ ಮೆಡಿಕಲ್ ಏನಿದೆ ಅಲ್ಲೂ ಕೂಡ ಈ ಯೋಗದಿಂದ ಅಸ್ತಮವನ್ನ, ಡಯಾಬಿಟಿಸ್ ಅನ್ನು ನಿಯಂತ್ರಣದಲ್ಲಿರಬಹುದು ಅನ್ನೋದೊಂದು ಸಾಬೀತಾಗಿದೆ. ಇನ್ನೊಂದು ಬಿಟ್ಟು ಆರೋಗ್ಯ ಒಬ್ಬನಿಗೆ ನಮ್ಮಲ್ಲಿರುವಂತಹ ಸಿಸ್ಟಮ್ ಯಾವುದು, ಸಿದ್ಧ, ಹೋಮಿಯೋಪತಿ ಮತ್ತು ನ್ಯಾಚುರೋಪತಿ, ಆಯುರ್ವೇದ, ಯುನಾನಿ, ಇದೆಲ್ಲವೂ ಕೂಡ ನಮಗೇ ಆದಂತಹ ವೈದ್ಯಕೀಯ ಪದ್ಧತಿಗಳು. ಇದನ್ನ ನಾವು ಒಂದು ಸಾರ್ವಜನಿಕ ಸೇವಾ ಸಂಸ್ಥೆಯನ್ನು ಮಾಡಿ ಜನಕ್ಕೆ ಇದರ ಒಂದು ಕಲ್ಪನೆಯನ್ನ ಮತ್ತು ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. 2000 ಇದು 11ನೇ ವರ್ಷ ನಾವು ಮಾಡ್ತಾ ಇರೋದು. ಸದ್ಯಕ್ಕೆ ನಾವು ಇಲ್ಲಿ ಒಂದು ಯೋಗ ಮತ್ತು ಆಯುರ್ವೇದ, ನೈಸೋಪತಿ, ಈ ವರ್ಷದಿಂದ ಸಿದ್ಧ ವೈದ್ಯಕೀಯ ಪದ್ಧತಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇನ್ನು ಮುಂದಕ್ಕೂ ನಾವು ಹೋಮಿಯೋಪತಿ, ಯುನಾನಿ ಇದನ್ನು ಕೂಡ ನಾವು ಪ್ರಚಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಮೊದಲನೇದಾಗಿ ಯೋಗ, ಯೋಗದಲ್ಲಿ ನಾವು ವಿಶೇಷವಾಗಿ ಒಂದು ಯೋಗ ಕಾಲೇಜನ್ನು ಬೆಂಗಳೂರು ಯೂನಿವರ್ಸಿಟಿಯಿಂದ ಮಾನ್ಯತೆ ಪಡೆದಿರುವಂಥದ್ದು. ಇದು ಮೊದಲನೇ ಯೋಗ ಕಾಲೇಜು. ಈಗ ನಮ್ಮ ಕರ್ನಾಟಕದಲ್ಲಿ ಪ್ರೈವೇಟ್ ಆಗಿ ಮಾಡ್ತಾ ಇರುವಂಥದ್ದು, ಸರ್ಕಾರದ ಯೂನಿವರ್ಸಿಟಿಗಳಲ್ಲಿ ಮಾಡ್ತಾ ಇದ್ದಾರೆ, ಆದರೆ ಪ್ರೈವೇಟ್ ಆಗಿ ಮಾಡ್ತಾ ಇರುವಂಥದ್ದು ಇದು ಮೊದಲನೇ ಯೋಗ ಕಾಲೇಜು. ಇಲ್ಲಿ ನಾವು 2 ಕೋರ್ಸಸ್ ನಾವು ಕಂಡಕ್ಟ್ ಮಾಡ್ತೀವಿ. ಒಂದು ಸರ್ಟಿಫಿಕೇಟ್ ಕೋರ್ಸ್, ಅದನ್ನ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಅಂತ ಹೇಳ್ತೀವಿ. ಅದು 6 ತಿಂಗಳು ನಡೆಯುತ್ತೆ. ಅದೇ ರೀತಿ ಪಿಜಿ ಡಿಪ್ಲೊಮಾ ಇನ್ ಯೋಗ ಅಂಡ್ ಯೋಗ ಥೆರಪಿ. ಯೋಗ ಥೆರಪಿನಲ್ಲಿ ಹೇಗೆ ನಾವು ಕಾಯಿಲೆಗಳನ್ನು ವಾಸಿ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತೀವಿ. ಅದನ್ನ ಪಿಜಿ ಡಿಪ್ಲೊಮಾ, ಅದು 1 ವರ್ಷ ಮತ್ತು 6 ತಿಂಗಳು ಫೀಲ್ಡ್ ವರ್ಕ್ ಇರುತ್ತೆ. ಇವೆರಡು ಕೋರ್ಸಸ್ ನಾವು ಯೋಗದಲ್ಲಿ ಪ್ರಾರಂಭ ಮಾಡಬೇಕು. ಅದೇ ರೀತಿ ಆಯುರ್ವೇದ, ಆಯುರ್ವೇದದಲ್ಲಿ ನಾವು ಇಲ್ಲಿ ಆಯುರ್ವೇದ ಕ್ಲಾಸಿಕಲ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ನಾವು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನ್ಯಾಚುರೋಪತಿ, ಅದೇ ರೀತಿ ಕ್ಲಾಸಿಕಲ್ ಟ್ರೀಟ್ಮೆಂಟ್ ಹೇಗೆ ನ್ಯಾಚುರೋಪತಿನಲ್ಲಿ ಕೊಡಬಹುದು, ಇದನ್ನ ಸಾಮಾನ್ಯ ಜನಕ್ಕೆ ಮುಟ್ಟಬೇಕು. ಅದಕ್ಕೆ ಏನ್ ಮಾಡ್ಬೇಕು, ನಾವು ಎಲ್ಲರೂ ಮುಟ್ಟಬೇಕು ಅಂದ್ರೆ ಒಂದು ಕ್ಯಾಂಪ್ಗಳನ್ನು ಮಾಡಬೇಕು, ದೊಡ್ಡ ಸಂಖ್ಯೆಯಲ್ಲಿ ಜನಗಳು ಬರಬೇಕು, ನಮ್ಮದೇ ಆದಂತಹ ವೈದ್ಯಕೀಯ ಪದ್ಧತಿ ಇದೆ ಅನ್ನೋದು ಅರಿವನ್ನು ಮೂಡಿಸಬೇಕು. ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಪ್ರತಿ ತಿಂಗಳು 15ನೇ ತಾರೀಕು ಒಂದು ಸಿದ್ಧವೈದ್ಯ ಕ್ಯಾಂಪ್ ಅಂತ ನಾವು ಮಾಡ್ತೀವಿ. ಸಿದ್ಧವೈದ್ಯ ಕ್ಯಾಂಪ್ ಅಂತ ಪ್ರತಿ ತಿಂಗಳು 15 ತಾರೀಕು ಪ್ರತಿ ತಿಂಗಳು ಇರುತ್ತೆ. ಇದು ಸಿದ್ಧದ್ದು. ಇದೇ ರೀತಿ ಪ್ರತಿ ವಾರ ನಾವು ಶನಿವಾರ ಆಯುರ್ವೇದ ಕ್ಯಾಂಪ್, ಏನೇ ಕಾಯಿಲೆಗಳಿಗೂ ಕೂಡ ಆಯುರ್ವೇದವನ್ನ ನಾವು ಪ್ರಸಾರ ಮಾಡ್ತೀವಿ. ಎಲ್ಲ ಕಾಯಿಲೆಗಳಿಗೂ ಇಲ್ಲಿ ಒಂದು ಉಚಿತವಾದಂತಹ ಔಷಧಿಗಳು ಮತ್ತೆ ತಕ್ಕಮಟ್ಟಿಗೆ ಎಷ್ಟು ಕಡಿಮೆ ಬೆಲೆಗೆ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅಷ್ಟು ಕಡಿಮೆ ಮಟ್ಟಕ್ಕೆ ನಾವು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದು ಪ್ರತಿ ವಾರ ನಡೆಯುವಂತಹ ಕಾರ್ಯಕ್ರಮಗಳು. ಇದನ್ನು ಬಿಟ್ಟು ಮಕ್ಕಳಿಗೆ ಒಂದು ಸಿದ್ಧವೈದ್ಯ ಕ್ಯಾಂಪ್ ಅಂತ ಮಾಡ್ತೀವಿ. ಅದರಲ್ಲಿ ಮಕ್ಕಳಿಗೆ ಮಾಡುವಂತದ್ದು ಸ್ವರ್ಣಬಿಂದು ಪಾಠಣ, ಮನೇಲಿ ಇಮ್ಯುನೈಸೇಷನ್, ನಾವು ಈಗೆಲ್ಲ ಫೋನ್ ಕಲಿಯೋ ಅದು ಎಲ್ಲ ಹಾಕ್ತೀವಿ ನಾವು.
ಅದೇ ರೀತಿ ನಮ್ಮಲ್ಲಿ ಸುಮಾರು 5,000 ವರ್ಷಗಳಿಂದ ಹಿಂದೆ ಕಂಡಿರುವಂತದ್ದು. ಇದು ಮಕ್ಕಳಿಗೆ 24 ತಿಂಗಳು ಇದು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಆಗ್ತದೆ ಅಂದ್ರೆ ಮಕ್ಕಳಿಗೆ ಯಾವುದೇ ರೀತಿ ಕಾಯಿಲೆಗಳು ಮುಂದೆ ಬರೋದಿಲ್ಲ. ಅದು ಆ ರೀತಿ ಒಂದು ವ್ಯವಸ್ಥೆ ಇದೆ, ಅದನ್ನ ನಾವು ಇಲ್ಲಿ ಪ್ರಚಾರ ಮಾಡ್ತಾ ಇದೀವಿ. ಅದೇ ರೀತಿ ಸಾಧ್ಯ ಆದಷ್ಟು ಮಕ್ಕಳನ್ನ ಕರ್ಕೊಂಡು ಬಂದು ಇದನ್ನ ಕೂಡ ಹಾಕೋದಕ್ಕೆ ಪ್ರಯತ್ನ ಮಾಡುತ್ತೆ. ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಲ್ಲಿ ಇದನ್ನು ನಾವು ಹಾಕ್ತೀವಿ. ಪ್ರತಿ ತಿಂಗಳು ಕರ್ಕೊಂಡು ಬಂದು ಹಾಕೋದಕ್ಕೆ ನಾವು ಮಾಡ್ತಾ ಇದೀವಿ. ಇದನ್ನು ಬಿಟ್ಟು ಅನೇಕವಾದಂತಹ ಯೋಗದ ಕಾರ್ಯಕ್ರಮಗಳು, ಫ್ರೀ ಮೆಡಿಟೇಷನ್, ಬೆಳಿಗ್ಗೆ 5 ರಿಂದ 5 ಮಕ್ಕಳಲ್ಲಿ ಬರುತ್ತೆ, ಸಂಜೆ 8 ರಿಂದ 10 ಗಂಟೆವರೆಗೂ ಫ್ರೀ ಮೆಡಿಟೇಷನ್. ಆಯುರ್ವೇದ ಇನ್ನೊಂದು ಬ್ರೀಫ್ ಡಿಸ್ಕ್ರಿಪ್ಷನ್ ಹೇಳಬೇಕು ಅಂದ್ರೆ ಆಯುರ್ವೇದ ಅಂದ್ರೆ ಆಯು ಪ್ಲಸ್ ವೇದ, ಅಂದ್ರೆ ಆಯುಷನ್ನು ಹೆಚ್ಚು ಮಾಡುವಂತ ಯಾವುದೇ ಪ್ರೊಸೀಜರ್ಸ್ ಇರಲಿ ಅದನ್ನ ಎಕ್ಸ್ಪ್ಲೈನ್ ಮಾಡುವಂತ ವೇದವೇ ಆಯುರ್ವೇದ. ಇದು ಅಥರ್ವಣ ವೇದದ ಒಂದು ಭಾಗ. ಇದರಲ್ಲಿ ಹಲವಾರು ಕಾಯಿಲೆಗಳು ಮತ್ತೆ ಕಾಯಿಲೆಗಳಿಗಿಂತ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡೋದು ಇರುವಂತ ಶರೀರವನ್ನೇ ಆರೋಗ್ಯವಾಗಿ ಮೇಂಟೈನ್ ಮಾಡಿಕೊಂಡು ಹೇಗೆ ಹೋಗೋದಕ್ಕಾಗುತ್ತೆ ಅದನ್ನೇ ಹೇಳ್ಕೊಡೋದು. ಅಂದ್ರೆ ಈಗ ಕಾಯಿಲೆ ಬಂದ್ಮೇಲೆ ನಾವು ಕಷ್ಟಪಾಠ ಕೊಡೋದಕ್ಕಿಂತ ಕಾಯಿಲೆ ಬರೋಕ್ಕೆ ಮುಂಚೆನೆ ಅದನ್ನ ಹೇಗೆ ತಡೆಗಟ್ಟುವುದು ಅಂತ ಹೇಳಿ ಅದನ್ನ ಇಂಪಾರ್ಟೆನ್ಸ್ ಮಾಡಿ ಹೇಳ್ಕೊಟ್ಟಿರುವಂತ ವೇದ. ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ, ನಾವೀಗ ದಿನನಿತ್ಯದಲ್ಲಿ ಎಂಥದೇ ಆಹಾರ ತಗೊಳ್ಳಿ, ಎಂಥದೇ ನಮ್ಮ ಡೈಲಿ ರುಟೀನ್ಸ್ ಯಾವುದೇ ರೀತಿಯಲ್ಲಿ ಅದನ್ನ ನಾವು ಮ್ಯಾನೇಜ್ ಮಾಡಿಕೊಂಡು ನಮ್ಮ ಸ್ಟ್ರೆಸ್ ಲೆವೆಲ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಆರೋಗ್ಯವಾಗಿ ಅಂತ ಅನ್ನೋದಾದ್ರೆ, ನಮ್ಮ ಆಯುರ್ವೇದದಲ್ಲಿ ಹೇಳ್ಕೊಟ್ಟಿರುವಂತ ಮೆಥಡ್ ಹೇಗಿದೆ ಅಂದ್ರೆ ದಿನಚರ್ಯೆ. ದಿನಚರ್ಯೆಯನ್ನು ಫಾಲೋ ಮಾಡಬೇಕು. ದಿನಚರ್ಯೆ, ಋತುಚರ್ಯೆ ಇವೆರಡುಗಳನ್ನು ಫಾಲೋ ಮಾಡ್ಕೊಂಡು ಹೋದ್ರೆ ನಮ್ಮ ರೆಗ್ಯುಲರ್ ರುಟೀನ್ನಲ್ಲಿ ನಾವು ಆ ಕಾಯಿಲೆ ಬರೋದನ್ನ ತಡೆಗಟ್ಟಬಹುದು. ದಿಸ್ ಇಸ್ ದ ಆಕ್ಚುಲ್ ಪ್ರಿವೆಂಟಿವ್ ಮೆಡಿಸಿನ್. ಇದೇ ನಮ್ಮ ಪ್ರಿವೆಂಟಿವ್ ಮೆಡಿಸಿನ್ಸ್ ಅಂತ ಹೇಳಿದ್ರು. ದಿನಚರ್ಯೆ ಅಂತ ಅಂದ್ರೆ ಎದ್ದ ಕೂಡಲೇದಿಂದ ರಾತ್ರಿ 4 ವರೆಗೆ ಏನೇನು ಪ್ರೊಸೀಜರ್ಸ್ ಇದೆ ಅದೆಲ್ಲನ್ನು ಫಾಲೋ ಮಾಡುವಂತ ಒಂದು ಟೆಕ್ನಿಕ್ಸ್ ಗಳಿರ್ತವೆ. ಮತ್ತೆ ಋತುಚರ್ಯದಲ್ಲಿ ಪ್ರಕೃತಿಗೆ ಅನುಗುಣವಾಗಿ ಮನುಷ್ಯನಿಗೆ ಯಾವ್ಯಾವ ತರದ ಶುದ್ಧಿಯನ್ನು ಮಾಡಬೇಕಾಗುತ್ತೆ, ಫಾರ್ ಎಕ್ಸಾಂಪಲ್ ಕಪ ಪ್ರಕೃತಿ ಮನುಷ್ಯ ಅಥವಾ ಪಿತ್ತಕಪ ಪ್ರಕೃತಿ ಮನುಷ್ಯ ಅವನಿಗೆ ಇಡೀ ವರ್ಷದಲ್ಲಿ ಒಂದ್ಸತಿ ವಿರೋಚನ ಅಥವಾ ವಮನ ಇದು ಕಾಂಬಿನೇಷನ್ ಅಥವಾ ಸಿಂಗಲ್ ಆಗಿ ಅವನಿಗೆ ಯಾವ್ದು ಸೂಟಬಲ್ ಆಗುತ್ತೆ ಅಥವಾ ಅವಳಿಗೆ ಯಾವ್ದು ಸೂಟಬಲ್ ಆಗುತ್ತೆ ಅಂತ ಚಿಕಿತ್ಸೆಯನ್ನು ಮಾಡಿ ಅದ್ರ ಮುಂದಕ್ಕೆ ಅವನಿಗೆ ಹೇಳುವಂತ ಕೆಲವು ಚರ್ಯಗಳಿರ್ತವೆ. ಅಂದ್ರೆ ವಾಟ್ ಯು ಹ್ಯಾವ್ ಟು ಡೂ ಡ್ಯೂರಿಂಗ್ ದ ಸೀಸನಲ್ ವೇರಿಯೇಷನ್ಸ್, ಆ ವೇರಿಯೇಷನ್ಸ್ ನಲ್ಲಿ ಮಾಡ್ಕೊಂಡು ಹೋಗುವಂತ ಪದ್ಧತಿಗಳನ್ನ ಅವ್ನು ಫಾಲೋ ಮಾಡ್ಕೊಂಡು ಹೋದ್ರೆ ಅವನಿಗೆ ಇಡೀ ವರ್ಷ ಯಾವುದೇ ತರದ ಕಾಯಿಲೆಗಳು ಬರಲ್ಲ. ಸ್ವಾಮಿ ಅಂತ ನಮ್ಮ ಸಂಸ್ಥೆ ಏನು, ನಾವು ಈಗ ಸುಮಾರಾಗಲೇ ಒಂದು 10 ವರ್ಷ ಆಗಿದೆ ಸಂಸ್ಥೆನ ನಾವು ಶುರು ಮಾಡಿ. ಸಂಸ್ಥೆನ ನಾವು ಪ್ರಾರಂಭ ಮಾಡಬೇಕಾದ್ರೆ ಇದಕ್ಕೆ ಸ್ಫೂರ್ತಿ ಅಂದರೆ ನಮ್ಮ ಲೋಕೇಶ್ ಅವರು, ಯಾಕೆಂದರೆ ಅವರು ಇದೇ ಇದರಲ್ಲಿ ಸುಮಾರು ವರ್ಷಗಳು ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಮಾಡಿಕೊಂಡಿದ್ದಾರೆ. ಆ ಒಂದು ವೃತ್ತಿ ಇಲ್ಲಿ ನಮ್ಮ ಸಂಕಲ್ಪ ಯೋಗ ಸಂಸ್ಥೆಯಲ್ಲಿ ಕೆಲ ಬಡ ಜನಗಳಿಗೆ ಮತ್ತೆ ಇಲ್ಲಿ ಏನಂದ್ರೆ ನಮ್ಮ ಬಡ ಸಂಸ್ಥೆ ಬಡ ಒಂದು ಏನು ಜನತೆ ಇದ್ದಾರೆ ಅವರಿಗೆ ಬಡ ಜನತೆಗೆ ನಾವೊಂದು ಸೇವೆಯನ್ನ ಈ ಮೂಲಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲಿ ಅಂತ ಉದ್ದೇಶದಿಂದ ನಾವು ಇದನ್ನು ಪ್ರಾರಂಭ ಮಾಡಿದೆ. ಹಾಗೂ 10 ವರ್ಷ